ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ನಾನು ಇದನ್ನು ಕೇವಲ ಮೂರೇ ಮೂರು ಪದಾರ್ಥಗಳನ್ನು ಉಪಯೋಗಿಸಿ ಹೇಗೆ ಮನೆಯಲ್ಲೇ ಪ್ರೋಟೀನ್ ಪೌಡರ್ ತಯಾರಿಸ್ಬೋದು ಅಂತ ಇದ್ದೀನಿ ಈ ಪ್ರೋಟೀನ್ ಪೌಡರಿಂದ ನಿಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ರೆ ನೀವು ಒಮ್ಮೆ ಟ್ರೈ ಮಾಡೇ ಮಾಡ್ತೀರಾ ಈಗ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕುಂಬಳು ಕುಂಬಳಕಾಯಿ ಬೀಜ ಸೊಪ್ಪಿನ ಬೀಜ ಹಾಗೂ ಓಟ್ಸ್ ತೆಗೆದುಕೊಂಡಿದ್ದೀನಿ ಕುಂಬಳಕಾಯಿ ಬೀಜದಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಇದರಲ್ಲಿ ಕಬ್ಬಿಣ ಅಂಶ ಅಂದರೆ ಕ್ಯಾಲ್ಷಿಯಮ್ ಸೆಲಿನಿಯಂ ಐ ಪ್ರೋಟೀನ್ ವಿಟಮಿನ್ ಬಿ ಬಿಟಾ ಕ್ಯಾರೆಟೀನ್ ವಿಟಮಿನ್ ಎ ಮ್ಯಾಗ್ನೀಷಿಯಮ್ ಮೆಗ್ನೀಷಿಯಮ್ ಇಷ್ಟೆಲ್ಲ ಅಂಶಗಳು ಪಂಪ್ ಇನ್ ಹಾಗೂ ಕ್ಯಾನ್ಸರ್ನ ರಿಸ್ಕ್ ಏನಿದೆ ಅದನ್ನು ಸಹ ಕಮ್ಮಿ ಮಾಡುತ್ತೆ ಆ ನಂತರ ಸಪ್ಪಿನ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸ್ ಇದರಲ್ಲಿ ಐ ರಿಚ್ ಡಯಟರಿ ಫೈಬರ್ ಇದೆ ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಆ್ಯಂಟಿ ಏಜಿಂಗ್ ಅಂದರೆ ಸ್ಕಿನ್ನ ಗ್ಲೋ ಆಗಿ ಇಡುತ್ತೆ ಐ ಕ್ವಾಲಿಟಿ ಪ್ರೋಟೀನ್ ಇದೆ ಹಾಗೂ ಬಿ ಪಿನ ಕಮ್ಮಿ ಮಾಡುತ್ತೆ ಓಟ್ಸ್ನಲ್ಲಿ ಐ ಫೈಬರ್ ಇದೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಈಗ ಏನೇನು ಪದಾರ್ಥಗಳು ಬೇಕು ಹೇಗೆ ಮಾಡೋದು ತಿಳ್ಕೊಳ ಬನ್ನಿ ಮೊದಲಿಗೆ ಇಲ್ಲಿ ನಾನು ಸಪ್ಪಿನ ಬೀಜ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಆ ನಂತರ ಓಟ್ಸು ಅಕ್ಷಿ ಸೊಪ್ಪಿನ ಬೀಜ ಮುಕ್ಕಾಲು ಕಪ್ಪು ಆನಂತರ ಓಟ್ಸ್ ಮುಕ್ಕಾಲು ಕಪ್ಪು ಆ ನಂತರ ಕುಂಬಳಕಾಯಿ ಬೀಜ ಮುಕ್ಕಾಲು ಕಪ್ಪು ಈಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಈಗ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಕುಂಬಳಕಾಯಿ ಬೀಜ ಹಾಕ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಬೇಕು ಸಣ್ಣಗೆ ಅಂದರೆ ಸಿಮ್ನಲ್ಲಿಟ್ಟು ಇಟ್ಟು ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು ಹಾಗೂ ಫ್ಲ್ಯಾಕ್ ಸೀಟ್ಸ್ ಹಾಕೋತಾ ಇದ್ದೀನಿ ಅಂದರೆ ಆಕ್ಸೆಸ್ ಅಪ್ಪಿನ ಬೀಜ ಇದು ಸಹ ನಿದ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೋಡಿ ಇದು ಎಷ್ಟು ಕ್ವಾಂಟಿಟಿ ಕಮ್ಮಿ ಆಗಿದೆ ಅಲ್ವಾ ಈ ಕಲರು ಚೇಂಜ್ ಆಗಿದೆ ಚಿಟಪಟ ಚಿಟಪಟ ಅಂತ ಸೌಂಡ್ ಬರುತ್ತೆ ಹಾಗೆ ಅರೋಮಾ ಕೂಡ ಹಾಗೆ ಬರುತ್ತೆ ಅಂದರೆ ಸುವಾಸನೆ ಬರುತ್ತೆ ಇದ್ದಂಗೆ ಕ್ವಾಂಟಿಟಿ ನೋಡಿ ಎಷ್ಟು ಕಮ್ಮಿ ಆಗಿದೆ ಹಾಗೆ ಸಹ ಗೊತ್ತಾಗುತ್ತೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಈಗ ಓಟ್ಸ್ ಹಾಕೊಳ್ಳೋಣ ಓಟ್ಸ್ನು ಸಹ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಈಗ ಕ್ವಾಂಟಿಟಿ ನಿಮಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಕಮ್ಮಿ ಆಗಿದೆ ಉರ್ದು ನೋಡಿ ಕಲರು ಚೇಂಜ್ ಆಗಿದೆ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಉರ್ದಿರೋದನ್ನ ಮೂರು ಮೂರು ಐಟಮ್ಸ್ ಸಹ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಿದ್ದಾಗಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಫೈನಾಗಿ ಆಗಿದೆ ಅಂತ ನೀವು ಬೇಕಾದ್ರೆ ಜರ್ಡಿ ಹಿಡ್ಕೊಬೋದು ಇಲ್ಲಾಂದ್ರೆ ಹಾಗೆ ಕುಡಿಬೋದು ಮಕ್ಕಳು ಕೊಡೋದಾದರೆ ಜರ್ಡಿ ಇಟ್ಕೊಂಡು ಅಂದರೆ ಇನ್ನೂ ನೈಸಾಗಿ ಬರುತ್ತೆ ಪೌಡರ್ ರಫ್ ಆಗಿರಲ್ಲ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಲೋಟ ನೀರು ಅದಕ್ಕೆ ಬೆಲ್ಲ ನೀವು ಬೇಕಾದ್ರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಟೇಸ್ಟ್ ಬೇಕಂದ್ರೆ ಏಲಕ್ಕಿ ಹಾಕ್ಕೊಳ್ಳಿ ಬೆಲ್ಲ ಎಲ್ಲ ಕರಗಿದೆ ಈಗ ಹಾಲು ಹಾಕ್ಕೊಳ್ಳೋಣ ಹಾಲು ಕುದ್ದ ನಂತರ ಹಾಲನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಣ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತಲ್ವ ಹಾಲು ಕುದ್ದಾಗಿದೆ ಫಿಲ್ಟರ್ ಮಾಡ್ಕೊಳ್ಳೋಣ ಈಗ ಒಂದು ಟೇಬಲ್ ಸ್ಪೂನ್ ನಾವು ಮಾಡಿರೋಂಥ ಪ್ರೋಟೀನ್ ಪೌಡರ್ ಹಾಕ್ಕೊಳ್ಳೋಣ ನೀವು ನಂಬದೇ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇದನ್ನು ಒಂದು ವರ್ಷದ ಮೇಲ್ಪಟ್ಟ ಮಗುಗೂ ಕೊಡ್ಬೋದು ಆದರೆ ಜೇಡಿ ಇಟ್ಕೊಂಡು ನೈಸ್ ಮಾಡ್ಕೊಂಡು ಪುಡಿ ಕೊಡಬೇಕಾಗತ್ತೆ ಮೇಲಿಂದ ಕೆಳಗೆ ಒಂದು ಎರಡು ಮೂರು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ರೋಟೀನ್ ಬೂಸ್ಟರ್ ಸವಿಯಲು ಸಿದ್ಧ ನಿಮ್ಗೆ ಹೆಸರು ಯಾವ್ದು ಬೇಕೋ ಅದು ಇಡ್ಕೊಳ್ಳಿ ನೋಡಿ ಐರಿಚ್ ಪ್ರೋಟೀನ್ ಡ್ರಿಂಕ್ ನಿಮಗೆ ಸವಿಯಲು ಸಿದ್ಧ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್